वेलकम टू माय चैनल इवतना वीडियो ना कंप्यूटर आउटपुट डिवाइस मेले कंप्यूटर आउटपुट साधन मेले संपूर्ण तिळिदु बनी हिंदी वीडियो नानु कंप्यूटर इनपुट डिवाइस मेले संपूर्ण तिळिसिकोट्टिद्देने आ वीडियो लिंक डिस्क्रिप्शन बॉक्स लिंक को वीडियो स्किप पूर्तियागि नोडि। ಮೊದಲನೆ ಪ್ರಶ್ನೆ ಇವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಔಟ್ಪುಟ್ ಸಾಧನವಾಗಿದೆ ಆಪ್ಷನ್ 1 ಕೀಬೋರ್ಡ್ ಆಪ್ಷನ್ 2 ಸ್ಕ್ಯಾನರ್ ಆಪ್ಷನ್ 3 ಮಾನಿಟರ್ ಆಪ್ಷನ್ 4 ಬಾರ್ಕೋಡ್ ರೀಡರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮಾನಿಟರ್ ಮಾನಿಟರ್ ಇದೊಂದು ಔಟ್ಪುಟ್ ಸಾಧನವಾಗಿದೆ ಮಾನಿಟರ್ ಕೂಡ ಏನಪ್ಪ ಅಂತಂದ್ರೆ ದೂರದರ್ಶನದಂತ ಪರದೆ ಅಂತ ಹೇಳಬಹುದು ಇದು ಕೂಡ ಏನಪ್ಪ ಅಂತಂದ್ರೆ ಟಿವಿ ಪರದೆ ಅಂತ ಕಾಣುವ ಒಂದು ಪರದೆ ಅಂತ ಹೇಳಬಹುದು ಗಣಕ ಯಂತ್ರಗಳಲ್ಲಿನ ಅಕ್ಷರ ಮತ್ತು ಆಕೃತಿ ರೂಪದ ಮಾಹಿತಿಯನ್ನ ಏನು ಮಾಡುತ್ತದಪ್ಪ ಅಂತಂದ್ರೆ ನಮಗೆ ತೋರಿಸುತ್ತದೆ ಮುಂದಿನ ಪ್ರಶ್ನೆ ಗಣಕ ಯಂತ್ರವು ಏನನ್ನು ಮಾಡುತ್ತಿದೆ ಎಂಬುದನ್ನ ವೀಕ್ಷಿಸಲು ಸಹಾಯ ಮಾಡುವ ಸಾಧನ ಯಾವುದು ಆಪ್ಷನ್ 1 ಸ್ಪೀಕರ್ ಆಪ್ಷನ್ 2 ಪ್ರಿಂಟರ್ ಆಪ್ಷನ್ 3 ಮಾನಿಟರ್ ಆಪ್ಷನ್ 4 ಯಾವುದು ಅಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಮಾನಿಟರ್ ಮಾನಿಟರ್ ಏನು ಮಾಡುತ್ತದಪ್ಪ ಅಂತಂದ್ರೆ ಗಣಕ ಯಂತ್ರದಲ್ಲಿ ಬರೆದಿರುವುದನ್ನ ಅಕ್ಷರ ಆಗಿರಬಹುದು ಆಕೃತಿ ಆಗಿರಬಹುದು ಇಮೇಜ್ ಆಗಿರಬಹುದು ಪ್ರತಿಯೊಂದನ್ನು ಏನಪ್ಪ ಅಂತಂದ್ರೆ ವೀಕ್ಷಿಸಲು ನಮಗೆ ಸಹಾಯವನ್ನ ಮಾಡುತ್ತದೆ ಮುಂದಿನ ಪ್ರಶ್ನೆ ಸಂಸ್ಕರಿಸಿದ ಮಾಹಿತಿಯನ್ನ ವೀಕ್ಷಿಸಲು ಸಹಾಯ ಮಾಡುವ ಸಾಧನಗಳನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ 1 ಇನ್ಪುಟ್ ಆಪ್ಷನ್ 2 ಔಟ್ಪುಟ್ ಆಪ್ಷನ್ 3 ಮೆಮೊರಿ ಕಾರ್ಡ್ ಆಪ್ಷನ್ 4 ಇಮೇಲ್ನ ಯಾವುದು ಅಲ್ಲ ನಾವು ಯಾವುದೇ ಒಂದು ಇನ್ಪುಟ್ ಸಾಧನಗಳ ಮೂಲಕ ಅಥವಾ ಕೀಬೋರ್ಡ್ನ ಮೂಲಕ ಕಂಪ್ಯೂಟರ್ಗೆ ನಾವು ಇನ್ಪುಟ್ ಅನ್ನು ಒದಗಿಸಿದಾಗ ಅದು ಪ್ರೋಸೆಸ್ ನಡೆದು ನಂತರ ನಮಗೆ ಮಾಹಿತಿಯನ್ನು ವೀಕ್ಷಿಸಲು ಸಹಾಯ ಮಾಡುತ್ತದೆ ಅಂತಹ ಸಾಧನಗಳಿಗೆ ಏನೆಂದು ಕರೀತೀವಿ ಅಂತಂದ್ರೆ ಔಟ್ಪುಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಔಟ್ಪುಟ್ ಮುಂದಿನ ಪ್ರಶ್ನೆ ಮಾನಿಟರ್ನಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳಿವೆ ಆಪ್ಷನ್ 1 2 ಆಪ್ಷನ್ 2 3 ಆಪ್ಷನ್ 3 4 ಆಪ್ಷನ್ 4 5 ಮಾನಿಟರ್ನಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ ಆಪ್ಷನ್ 1 ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಮುಂದಿನ ಪ್ರಶ್ನೆ ಮಾನಿಟರ್ನಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳಿವೆ ಅಂತ ಕೇಳ್ತಾರೆ ಮಾನಿಟರ್ನಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ ಮೊದಲನೇ ವಿಧ ಸಿಆರ್ಟಿ ಎರಡನೇ ವಿಧ ಫ್ಲಾಟ್ ಪ್ಯಾನೆಲ್ ಸಿಆರ್ಟಿ ಎಂದರೆ ಕ್ಯಾಥೋಡ್ ರೇ ಟ್ಯೂಬ್ ಸಿಆರ್ಟಿ ಎಂದರೆ ಕ್ಯಾಥೋಡ್ ರೇ ಟ್ಯೂಬ್ ಎರಡನೇ ವಿಧ ಫ್ಲಾಟ್ ಪ್ಯಾನೆಲ್ ಈ ಫ್ಲಾಟ್ ಪ್ಯಾನೆಲ್ಗಳಲ್ಲಿ ಪ್ರಮುಖವಾಗಿ ಮತ್ತೆ ಮೂರು ವಿಧಗಳನ್ನು ಕಾಣುತ್ತೇವೆ ಒಂದು LCD ಇನ್ನೊಂದು LED ಮೂರನೇದು ಪ್ಲಾಸ್ಮಾ ಡಿಸ್ಪ್ಲೇ ಈ ಫ್ಲಾಟ್ ಪ್ಯಾನೆಲ್ಗಳಲ್ಲಿ ಮೊದಲನೇದು ಯಾವುದಪ್ಪ ಅಂತಂದ್ರೆ LCD LCDನ ವಿಸ್ತೃತ ರೂಪವೇನು ಅಂತ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ LCDಯ ವಿಸ್ತೃತ ರೂಪ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅದೇ ರೀತಿಯಾಗಿ LED LEDನ ವಿಸ್ತೃತ ರೂಪ ಲೈಟ್ ಎಮಿಟಿಂಗ್ ಡಯೋಡ್ ಪ್ಲಾಸ್ಮಾ ಡಿಸ್ಪ್ಲೇ ಮುಂದಿನ ಪ್ರಶ್ನೆ ಕ್ಯಾಥೋಡ್ ರೇ ಟ್ಯೂಬ್ ಅನ್ನು ಕಂಡುಹಿಡಿದವರು ಯಾರು ಆಪ್ಷನ್ 1 ನೇಪಿಯರ್ ಆಪ್ಷನ್ 2 ಪ್ಯಾಸ್ಕಲ್ ಆಪ್ಷನ್ 3 ಫರ್ಡಿನಾಂಡ್ ಬ್ರೌನ್ ಆಪ್ಷನ್ 4 ನಿಕ್ ಹೋಲೊನ್ಯಾಕ್ ಕ್ಯಾಥೋಡ್ ರೇ ಟ್ಯೂಬನ್ನು ಪರಿಚಯಿಸುವುದರು ಅಥವಾ ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ಫರ್ಡಿನ್ಯಾಂಡ್ ಬ್ರೌನ್ ಕ್ಯಾಥೋಡ್ ರೇ ಟ್ಯೂಬ್ ನೋಡ್ರಿ ಆಗಿನ ಕಾಲದಲ್ಲಿ ಅಂದರೆ ಟಿವಿ ಏನಾಗಿದ್ದಪ್ಪ ಅಂತಂದ್ರೆ ಸೈಜ್ ಏನಪ್ಪ ಅಂತಂದ್ರೆ ಆಕಾರ ಏನಪ್ಪ ಅಂತಂದ್ರೆ ದೊಡ್ಡದಾಗಿತ್ತು ಹಿಂದಿನ ಕಾಲದ ಟಿವಿಗಳು ಕ್ಯಾಥೋಡ್ ರೇ ಟ್ಯೂಬನ್ನು ಬಳಸಿಕೊಂಡು ಏನಪ್ಪ ಅಂತಂದ್ರೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದವು ಆಗಿನ ಕಾಲದ ಟಿವಿಗಳನ್ನು ನಾವು ಆನ್ ಮಾಡಿದ ತಕ್ಷಣ ಏನಾಕಿತ್ತಪ್ಪ ಅಂತಂದ್ರೆ ಕಾಯ್ದು ಕಾಯ್ದು ಅಂದರೆ ಕ್ಯಾಥೋಡ್ ರೇ ಟ್ಯೂಬ್ ಏನಪ್ಪ ಅಂತಂದ್ರೆ ಕಾಯ್ದು ಕಾಯ್ದು ಕೆಂಪು ಬಣ್ಣದಿಂದ ಏನಪ್ಪ ಅಂತಂದ್ರೆ ಆ ಟಿವಿಗಳ ಸ್ಕ್ರೀನ್ ಮೇಲೆ ಏನಪ್ಪ ಅಂತಂದ್ರೆ ಕೆಂಪು ಬಣ್ಣದಿಂದ ಏನಪ್ಪ ಅಂತಂದ್ರೆ ಬೆಳಗುತ್ತಿತ್ತು ಅಂತ ಹೇಳ್ಬೋದು ಕೆಂಪು ಬಣ್ಣದಿಂದ ಕಾಣಿಸುತ್ತಿದ್ದವು ಯಾಕಪ್ಪ ಅಂತಂದ್ರೆ ಅಲ್ಲಿ ಕ್ಯಾಥೋಡ್ ರೇ ಟ್ಯೂಬನ್ನು ಬಳಸಲಾಗಿತ್ತು ಮುಂದಿನ ಪ್ರಶ್ನೆ ಎಲ್ಇಡಿಯನ್ನು ಆವಿಷ್ಕರಿಸಿದವರು ಯಾರು ಆಪ್ಷನ್ 1 ಡೇನಿಯಲ್ ಥಾಮಸ್ ಆಪ್ಷನ್ 2 ಚಾರ್ಲ್ಸ್ ಬ್ಯಾಬೇಜ್ ಆಪ್ಷನ್ 3 ಡೆನೈಸ್ ರಿಚಿ ಆಪ್ಷನ್ 4 ನಿಕ್ ಹೋಲೊನ್ಯಾಕ್ ಎಲ್ಇಡಿಯನ್ನು ಆವಿಷ್ಕರಿಸಿದವರು ಆಪ್ಷನ್ 4 ನಿಕ್ ಹೋಲೊನ್ಯಾಕ್ ಸರಿಯಾದ ಉತ್ತರ
ಈ ಎಲ್ ಇ ಡಿ ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್ಗಳನ್ನು ನಾವು ಬಸ್ ಅಥವಾ ರೈಲ್ವೆ ಸ್ಟೇಷನ್ ಬೋರ್ಡಲ್ಲಿ ಡಿಸ್ಪ್ಲೇ ಆಗ್ತಿರ್ತವೆ. ಯಾವ್ಯಾವ ಊರು ಟೈಮಿಂಗ್ ಇವೆಲ್ಲ ಏನಪ್ಪ ಅಂತಂದ್ರೆ ನಾವು ಬಸ್ ಸ್ಟೇಷನ್ ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಬೋರ್ಡ್ ಕಾಣಿಸ್ತಿರ್ತೈತೆ, ಹೌದಾ? ಟೈಮಿಂಗ್ ಆಗಿರ್ಬೋದು, ಊರುಗಳ ನೇಮ್ ಆಗಿರ್ಬೋದು, ಅಲ್ಲಿ ಏನಪ್ಪ ಅಂತಂದ್ರೆ ಈ ಎಲ್ ಇ ಡಿಗಳನ್ನು ಬಳಸಲಾಗಿರುತ್ತದೆ. ಈ ಎಲ್ ಇ ಡಿ ಮಾನಿಟರ್, ಎಲ್ ಇ ಡಿ ಏನಪ್ಪ ಅಂತಂದರೆ ಇದು ಒಂದು ಮಾನಿಟರ್ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ, ಲೈಟ್ ಎಮಿಟಿಂಗ್ ಡಯೋಡ್. ಮುಂದಿನ ಪ್ರಶ್ನೆ, ಎಲ್ ಇ ಡಿ ಮತ್ತು ಎಲ್ ಸಿ ಡಿಗಳ ಬದಲಿಗೆ ಪ್ಲಾಸ್ಮಾ ಡಿಸ್ಪ್ಲೇಗಳನ್ನು ಬಳಸುವುದಿಲ್ಲ ಏಕೆ? ಏಕೆಂದರೆ ಪ್ಲಾಸ್ಮಾ ಡಿಸ್ಪ್ಲೇಗಳು ಏನಪ್ಪ ಅಂತಂದ್ರೆ ಹೆಚ್ಚಿನ ವಿದ್ಯುತ್ತನ್ನು ಬಳಸುತ್ತವೆ, ಅದೇ ರೀತಿಯಾಗಿ ಅವುಗಳ ಬೆಲೆಯೂ ಏನಪ್ಪ ಅಂತಂದ್ರೆ ಅಧಿಕವಾಗಿದೆ ಮತ್ತು ಹೆಚ್ಚಿನ ಗುಣಮಟ್ಟವನ್ನು ಹೊಂದಿರುವುದಿಲ್ಲ. ಎಲ್ ಇ ಡಿ ಮತ್ತು ಎಲ್ ಸಿ ಡಿಗಳನ್ನು ಹೊಂದಿರುವಂಥ ಮಾನಿಟರ್ಗಳನ್ನು ನಾವು ಬಳಸಿದರೆ ಅವುಗಳ ಬೆಲೆಯೂ ಏನಪ್ಪ ಅಂತಂದ್ರೆ ಕಡಿಮೆ ಇದೆ, ಅದೇ ರೀತಿಯಾಗಿ ಅವುಗಳು ವಿದ್ಯುತ್ತನ್ನು ಕೂಡ ಏನಪ್ಪ ಅಂತಂದ್ರೆ ಕಡಿಮೆ ಬಳಸುತ್ತವೆ ಮತ್ತು ಹೆಚ್ಚಿನ ಗುಣಮಟ್ಟವನ್ನು ಹೊಂದಿರುತ್ತವೆ. ಎಲ್ ಇ ಡಿ ಮತ್ತು ಎಲ್ ಸಿ ಡಿಗಳು ಹೆಚ್ಚಿನ ಗುಣಮಟ್ಟವನ್ನು ಹೊಂದಿರುತ್ತವೆ. ಮುಂದಿನ ಪ್ರಶ್ನೆ, ಪ್ಲಾಸ್ಮಾ ಡಿಸ್ಪ್ಲೇ ಅನ್ನು ಯಾವುದರಿಂದ ನಿರ್ಮಾಣ ಮಾಡಲಾಗಿರುತ್ತದೆ? ಪ್ಲಾಸ್ಮಾ ಪರದೆಯನ್ನು ಯಾವುದರಿಂದ ನಿರ್ಮಾಣ ಮಾಡಲಾಗಿದೆ ಎಂದು ಕೇಳಿದರೆ ಆಪ್ಷನ್ ಫಸ್ಟ್ ಕ್ಸೆನಾನ್, ಆಪ್ಷನ್ ಟು ನಿಯಾನ್, ಆಪ್ಷನ್ ತ್ರೀ ಕ್ಸೆನಾನ್ ಆ್ಯಂಡ್ ನಿಯಾನ್, ಆಪ್ಷನ್ ಫೋರ್ ಕ್ರಿಪ್ಟಾನ್. ಪ್ಲಾಸ್ಮಾ ಡಿಸ್ಪ್ಲೇಯನ್ನು ನಾವು ಕ್ಸೆನಾನ್ ಮತ್ತು ನಿಯಾನ್ನಿಂದ ಮಾಡಲ್ಪಟ್ಟಿರುತ್ತದೆ. ಆಪ್ಷನ್ ತ್ರೀ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮಾನಿಟರ್ನ ಗುಣಮಟ್ಟವನ್ನು ಯಾವುದರಲ್ಲಿ ಅಳೆಯಲಾಗುತ್ತದೆ? ಮಾನಿಟರ್ನ ಗುಣಮಟ್ಟವನ್ನು ನಾವು ರೆಸೊಲ್ಯೂಷನ್ನಲ್ಲಿ ಅಳೆಯಲಾಗುತ್ತದೆ. ರೆಸೊಲ್ಯೂಷನ್ನಲ್ಲಿ ನಾವು ಮಾನಿಟರ್ನ ಗುಣಮಟ್ಟವನ್ನು ಅಳೆಯಲಾಗುತ್ತದೆ. ರೆಸೊಲ್ಯೂಷನ್ ಅಧಿಕವಿದ್ದರೆ ಮಾನಿಟರ್ನ ಗುಣಮಟ್ಟವು ಅಧಿಕವಾಗಿರುತ್ತದೆ. ಒಂದು ಚಿತ್ರದ ಅತ್ಯಂತ ಚಿಕ್ಕ ಭಾಗವನ್ನು ಏನೆಂದು ಕರೆಯುತ್ತಾರೆ? ಒಂದು ಚಿತ್ರದ ಅತ್ಯಂತ ಚಿಕ್ಕ ಭಾಗವನ್ನು ನಾವು ಪಿಕ್ಸೆಲ್ ಎಂದು ಕರೆಯುತ್ತೇವೆ. ನೋಡಿ, ಪಿಕ್ಸೆಲ್ ಹೆಚ್ಚಾದಂತೆ ಆ ಚಿತ್ರದ ಕ್ಲಾರಿಟಿ ಏನಾಗುತ್ತಪ್ಪ ಅಂತಂದ್ರೆ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಪಿಕ್ಸೆಲ್ಗಳ ಸಂಖ್ಯೆ ಹೆಚ್ಚಾದಂತೆ ಆ ಚಿತ್ರದ ಕ್ಲಾರಿಟಿ ಅಥವಾ ಇಮೇಜ್ನ ಕ್ಲಾರಿಟಿ ಅಥವಾ ರೆಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಅಧಿಕವಾಗುತ್ತದೆ. ಪಿಕ್ಸೆಲ್ ಎಂದರೆ ಒಂದು ಸ್ಕ್ವೇರ್ ಇಂಚ್ ಜಾಗದಲ್ಲಿ ಬಂದಿರುವಂತಹ ಎಲ್ಲ ಚುಕ್ಕಿಗಳ ಸಂಖ್ಯೆಗೆ ನಾವು ಪಿಕ್ಸೆಲ್ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಸಾಫ್ಟ್ ಕಾಪಿ ಎಂದರೆ ಆಪ್ಷನ್ ಫಸ್ಟ್ ಮುದ್ರಣಗೊಂಡ ಉತ್ಪತ್ತಿ, ಆಪ್ಷನ್ ಟು ಸ್ಪೀಕರ್ನ ಶಬ್ದ, ಆಪ್ಷನ್ ತ್ರೀ ಮಾನಿಟರ್ನ ಫಲಿತಾಂಶ, ಆಪ್ಷನ್ ಫೋರ್ ಯಾವುದೂ ಅಲ್ಲ. ಸಾಫ್ಟ್ ಕಾಪಿ ಎಂದರೆ ಮಾನಿಟರ್ನ ಫಲಿತಾಂಶವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಹಾರ್ಡ್ ಕಾಪಿ ಎಂದರೆ ಆಪ್ಷನ್ ಫಸ್ಟ್ ಮುದ್ರಣಗೊಂಡ ಉತ್ಪತ್ತಿ, ಆಪ್ಷನ್ ಟು ಸ್ಪೀಕರ್ನ ಶಬ್ದ, ಆಪ್ಷನ್ ತ್ರೀ ಮಾನಿಟರ್ನ ಫಲಿತಾಂಶ, ಆಪ್ಷನ್ ಫೋರ್ ಯಾವುದೂ ಅಲ್ಲ. ಹಾರ್ಡ್ ಕಾಪಿ ಎಂದರೆ ಮುದ್ರಣಗೊಂಡ ಉತ್ಪತ್ತಿ. ಆಪ್ಷನ್ ಫಸ್ಟ್ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಅಕ್ಷರ ಅಥವಾ ಆಕೃತಿಗಳನ್ನು ನಾವು ದತ್ತಾಂಶಗಳನ್ನು ಹಾಳೆಯಲ್ಲಿ ಅಥವಾ ಪೇಪರ್ನಲ್ಲಿ ಪ್ರಿಂಟರ್ಗಳ ಮೂಲಕ ಮುದ್ರಣವನ್ನು ಪಡೆಯುವುದಕ್ಕೆ ಏನಂತ ಕರಿತೀವಿ ನಾವು ಹಾರ್ಡ್ ಕಾಪಿ. ಅಕ್ಷರ ಅಥವಾ ಆಕೃತಿ ರೂಪದ ದತ್ತಾಂಶವನ್ನು ಹಾಳೆಯಲ್ಲಿ ಮುದ್ರಿಸಲು ಬಳಸುವ ಸಾಧನ ಯಾವುದು? ಆಪ್ಷನ್ ಫಸ್ಟ್ ಸ್ಕ್ಯಾನರ್, ಆಪ್ಷನ್ ಟು ಪ್ರಿಂಟರ್, ಆಪ್ಷನ್ ತ್ರೀ ಮಾನಿಟರ್, ಆಪ್ಷನ್ ಫೋರ್ ಯಾವುದೂ ಅಲ್ಲ. ಅಕ್ಷರ ಅಥವಾ ಇಮೇಜ್ ರೂಪದ ದತ್ತಾಂಶಗಳನ್ನು ಹಾಳೆಯಲ್ಲಿ ಮುದ್ರಿಸಲು ಬಳಸುವ ಸಾಧನ ಯಾವುದಪ್ಪ ಅಂತಂದರೆ ಪ್ರಿಂಟರ್. ಆಪ್ಷನ್ ಟು ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಇನ್ನ ಪ್ರಶ್ನೆ, ಪ್ರಿಂಟರ್ಗಳ ಗುಣಮಟ್ಟವನ್ನು ಯಾವುದರಲ್ಲಿ ಅಳೆಯುತ್ತಾರೆ? ಪ್ರಿಂಟರ್ಗಳ ಗುಣಮಟ್ಟವನ್ನು ನಾವು DPI ಅಳೆಯುತ್ತೇವೆ. DPI ಎಂದರೆ ಡಾಟ್ಸ್ ಪರ್ ಇಂಚ್. DPI ಎಂದರೆ ಡಾಟ್ ಪರ್ ಇಂಚ್. DPI ಹೆಚ್ಚಾದರೆ ಮುದ್ರಣದ ಗುಣಮಟ್ಟವು ಹೆಚ್ಚಾಗುತ್ತದೆ. DPI ಹೆಚ್ಚಿದ್ದರೆ ಮುದ್ರಣದ ಗುಣಮಟ್ಟವು ಹೆಚ್ಚಾಗಿರುತ್ತದೆ. ಮುಂದಿನ ಪ್ರಶ್ನೆ, ಪ್ರಿಂಟರ್ನಲ್ಲಿ ಎಷ್ಟು ವಿಧಗಳಿವೆ? ಪ್ರಿಂಟರ್ನಲ್ಲಿ ಪ್ರಮುಖವಾಗಿ
ಎರಡು ವಿಧಗಳಿವೆ. ಮೊದಲನೇ ವಿಧ ಇಂಪ್ಯಾಕ್ಟ್ ಪ್ರಿಂಟರ್, ನೇರ ಸಂಪರ್ಕ ಹೊಂದಿರುವಂಥ ಪ್ರಿಂಟರ್. ಎರಡನೇ ವಿಧ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್, ನೇರ ಸಂಪರ್ಕವನ್ನು ಹೊಂದಿರದೇ ಪ್ರಿಂಟರ್ಗಳು. ಮುಂದಿನ ಪ್ರಶ್ನೆ, ಇಂಪ್ಯಾಕ್ಟ್ ಪ್ರಿಂಟರ್ನ ವಿಧಗಳು. ಇಂಪ್ಯಾಕ್ಟ್ ಪ್ರಿಂಟರ್ನಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ, ಒಂದು ಕ್ಯಾರೆಕ್ಟರ್ ಪ್ರಿಂಟರ್, ಇನ್ನೊಂದು ಲೈನ್ ಪ್ರಿಂಟರ್. ಕ್ಯಾರೆಕ್ಟರ್ ಪ್ರಿಂಟರ್ ಎಂದರೆ ಒಂದು ಬಾರಿಗೆ ಒಂದು ಅಕ್ಷರವನ್ನು ಮುದ್ರಿಸುತ್ತದೆ, ಒಂದು ಬಾರಿಗೆ ಒಂದು ಅಕ್ಷರವನ್ನು ಮುದ್ರಿಸುತ್ತದೆ, ಇದನ್ನು ನಾವು ಕ್ಯಾರೆಕ್ಟರ್ ಪ್ರಿಂಟರ್ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಲೈನ್ ಪ್ರಿಂಟರ್, ಲೈನ್ ಪ್ರಿಂಟರ್ ಅಂದರೆ ಹೆಸರೇ ಸೂಚಿಸುವಂತೆ ಒಂದು ಬಾರಿಗೆ ಒಂದು ಸಾಲನ್ನು, ಒಂದು ಬಾರಿಗೆ ಒಂದು ಸಾಲನ್ನು ಮುದ್ರಿಸುತ್ತದೆ. ನೋಡಿ, ಕ್ಯಾರೆಕ್ಟರ್ ಪ್ರಿಂಟರ್ಗಳಲ್ಲಿ ಮತ್ತೆ ಎರಡು ವಿಧಗಳಿವೆ, ಒಂದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಇನ್ನೊಂದು ಡೈಸಿ ವಿಲ್ ಪ್ರಿಂಟರ್. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಈ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಗಳನ್ನು ನಾವು ಸರ್ಕಾರಿ ಕಚೇರಿಯಾಗಿರ್ಬೋದು, ಟ್ರೈನ್ ಟಿಕೆಟ್ ಮತ್ತು SBI ಬ್ಯಾಂಕ್ನಲ್ಲಿ, ಆರೋಗ್ಯ ಇಲಾಖೆಗಳಲ್ಲಿ ಈ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಗಳನ್ನು ಬಳಕೆ ಮಾಡುತ್ತಾರೆ ಅಂತ ಹೇಳ್ಬೋದು. ಈ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ನ ವೇಗವನ್ನು ಯಾವುದರಲ್ಲಿ ಅಳೆಯುತ್ತಾರೆಪ್ಪ ಅಂತಂದ್ರೆ ಕ್ಯಾರೆಕ್ಟರ್ ಪರ್ ಮಿನಿಟ್, ಕ್ಯಾರೆಕ್ಟರ್ ಪರ್ ಮಿನಿಟ್. ಅದೇ ರೀತಿಯಾಗಿ ಡೈಸಿ ವೀಲ್ ಪ್ರಿಂಟರ್, ಡೈಸಿ ವೀಲ್ ಪ್ರಿಂಟರ್ ಯಾವ ರೀತಿಯಾಗಿರ್ತದಪ್ಪ ಅಂತಂದ್ರೆ, ನೋಡ್ರಿ ಕೋರ್ಟ್ ಮುಂದೆ ಟೈಪ್ ರೈಟರ್ ಬಳಸ್ತಿರ್ತಾರಲ್ರಿ, ಆ ರೀತಿಯಾಗಿ ಏನಪ್ಪ ಅಂತಂದ್ರೆ ಡೈಸಿ ವೀಲ್ ಆಕಾರವನ್ನು ಹೊಂದಿರುತ್ತದೆ. ಒಂದು ಬಾರಿಗೆ ಒಂದು ಅಕ್ಷರವನ್ನು ಮುದ್ರಿಸುವಾಗೆ ಟೈಪ್ ರೈಟರ್ ಬಳಸ್ತಾರಲ್ರಿ, ಅದು ಏನಪ್ಪ ಅಂತಂದ್ರೆ ಡೈಸಿ ವೀಲ್ ಪ್ರಿಂಟರ್. ಇವುಗಳ ವೇಗ ಏನಪ್ಪ ಅಂತಂದ್ರೆ ಸ್ವಲ್ಪ ಹೆಚ್ಚಾಗಿರುತ್ತದೆ ಅಂತ ಹೇಳ್ಬೋದು. ಈ ಡೈಸಿ ವೀಲ್ ಪ್ರಿಂಟರ್ಗಳ ವೇಗವನ್ನು ಕೂಡ ಏನಪ್ಪ ಅಂತಂದ್ರೆ ಕ್ಯಾರೆಕ್ಟರ್ಸ್ ಪರ್ ಮಿನಿಟ್ನಲ್ಲಿ ಅಳೆಯಲಾಗುತ್ತದೆ. ಅದೇ ರೀತಿಯಾಗಿ ಲೈನ್ ಪ್ರಿಂಟರ್, ಲೈನ್ ಪ್ರಿಂಟರ್ಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳು, ಒಂದು ಡ್ರಮ್ ಪ್ರಿಂಟರ್. ಡ್ರಮ್ ಪ್ರಿಂಟರ್ ನೋಡಿ, ಇವಾಗ ನಾವು ಜೆರಾಕ್ಸ್ ಮಷಿನ್ಗೆ ಹೋದ ತಕ್ಷಣ ಪ್ರಿಂಟ್ ಬಳಸ್ತಾರಲ್ಲ, ಅದು ಕೂಡ ಏನಪ್ಪ ಅಂತಂದ್ರೆ ಜೆರಾಕ್ಸ್ ಮಷಿನ್ಗಳಲ್ಲಿ ಬಳಸುವಂಥ ಪ್ರಿಂಟರ್ ಯಾವುದಪ್ಪ ಅಂತಂದರೆ ಡ್ರಮ್ ಪ್ರಿಂಟರ್. ಈ ಡ್ರಮ್ ಪ್ರಿಂಟರ್ಗಳ ವೇಗವನ್ನು ನಾವು ಲೈನ್ಸ್ ಪರ್ ಮಿನಿಟ್ನಲ್ಲಿ ಅಳೆಯಲಾಗುತ್ತದೆ, ಲೈನ್ಸ್ ಪರ್ ಮಿನಿಟ್. ಅದೇ ರೀತಿಯಾಗಿ ಚೈನ್ ಪ್ರಿಂಟರ್, ಚೈನ್ ಪ್ರಿಂಟರನ್ನು ಸದ್ಯಕ್ಕೆ ಬಳಕೆಯಲ್ಲಿ ಇಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈ ಚೈನ್ ಪ್ರಿಂಟರ್ಗಳನ್ನು ಬಳಸೋದ್ರಿಂದ ಅಲ್ಲಿ ಏನಪ್ಪ ಅಂತಂದ್ರೆ ಸೌಂಡ್ ಜಾಸ್ತಿ ಬರ್ತಿತ್ತು, ಆದ್ದರಿಂದ ಚೈನ್ ಪ್ರಿಂಟರ್ಗಳನ್ನು ಬಳಕೆಯಲ್ಲಿ ಇಲ್ಲ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ನಾನು ಹೇಳಿರುವಂಥ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.